ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಡಿಜಿಟಲ್ ಸೇವಾ ಗುರು ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ SSP ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾನೆ ಫ್ರೆಂಡ್ಸ್. ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇಲ್ಲಿ ನೋಡ್ಬೋದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಇದರಲ್ಲಿ ಬಂದ್ಬಿಟ್ಟು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ. ಅಂದರೆ ಯಾರೆಲ್ಲ ಪ್ರೀ ಮೆಟ್ರಿಕ್ ಓದ್ತಾ ಇರ್ತಾರಲ್ಲ ಆ ಒಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಹೇಗಂತ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಮೆಟ್ರಿಕ್ ಪೂರ್ವ ಅಂತಂದರೆ ಪ್ರೀ ಮೆಟ್ರಿಕ್ ಅಂದರೆ ಫ್ರೆಂಡ್ಸ್ 10ನೇ ತರಗತಿಯಿಂದ 10ನೇ ತರಗತಿಗಳಿಗೂ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನದ ದರಗಳು. ಇಲ್ಲಿ ನೋಡ್ಬೋದು ತರಗತಿ 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಲಕ ಆಗಲಿ ಬಾಲಕಿ ಆಗಲಿ ನಿಮಗೆ ಟೋಟಲ್ ನಿಮಗೆ 750 ರೂಪಾಯಿ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಮತ್ತು 6ರಿಂದ 8ನೇ ತರಗತಿಯವರೆಗೆ 900 ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ ಒಟ್ಟು. ಮತ್ತು ನಿಮಗೆ 9ರಿಂದ 10ನೇ ತರಗತಿ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ನಿಮಗೆ 1000 ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನಿಮಗೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಈ ರೀತಿಯಾಗಿ ಬರುತ್ತೆ. ಮತ್ತು ಇಲ್ಲಿ ನೋಡ್ಬೋದು ವಿಶೇಷ ಸೂಚನೆ ಬಂದ್ಬಿಟ್ಟು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನು ಜೋಡಣೆ ಮಾಡಿಸತಕ್ಕದ್ದು. ಅಂದರೆ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ಲಿಂಕ್ ಮಾಡಿಸಬೇಕಾಗುತ್ತೆ. ಯಾರು ನೀವು ಅಪ್ಲಿಕೇಶನ್ ಹಾಕ್ತಿರಲ್ಲ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಇರಲೇಬೇಕು. ಅದು ಇಲ್ಲದೆ ಹೋದರೆ ನಿಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ಯಾವುದೇ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬರೋದಿಲ್ಲ ಫ್ರೆಂಡ್ಸ್. ಮತ್ತು ಅರ್ಹತೆ ಬಂದ್ಬಿಟ್ಟು ವಿದ್ಯಾರ್ಥಿಗಳು ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A ಮತ್ತು 3B ಸೇರಿದವರಾಗಿರಬೇಕು. ಅಂದರೆ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅಂತಂದರೆ ನೀವು OBC ಕ್ಯಾಟಗರಿಯಲ್ಲಿ ಬರಬೇಕಾಗುತ್ತೆ. ಪ್ರವರ್ಗ 1, 2A, 3A, 3B ಸೇರಬೇಕಾಗುತ್ತೆ. ಮತ್ತು ವಿದ್ಯಾರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯ ಬಂದ್ಬಿಟ್ಟು 44,500 ಒಳಗಡೆ ಇರಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ವಿದ್ಯಾರ್ಥಿಗಳ ವಾರ್ಷಿಕ ಆದಾಯ ಬಂದ್ಬಿಟ್ಟು ನಿಮ್ಮೊಂದು ಫ್ಯಾಮಿಲಿ ಇನ್ಕಮ್ ಏನು ಇರ್ತಲ್ಲ 44,500 ಒಳಗಡೆ ಇರಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಸರ್ಕಾರದಿಂದ ಮಾನ್ಯತೆ ಪಡೆದ ಅನುದಾನರಹಿತ ಶಾಲೆಗಳು ವ್ಯಾಸಂಗ ಮಾಡುವ ವಿದ್ಯಾರ್ಥಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಅರ್ಹರು. ಅಂದರೆ ನೀವು ಯಾವುದೇ ಒಂದು ಸ್ಕೂಲಲ್ಲಿ ನೀವು ವ್ಯಾಸಂಗ ಮಾಡ್ತಿದ್ರು ನೀವು ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಸಾಧ್ಯ ಇರುತ್ತೆ ಫ್ರೆಂಡ್ಸ್. ಅಂದರೆ ಇವಾಗ ಸರ್ಕಾರಿ ಸ್ಕೂಲ್ ಆಗಲಿ ಮತ್ತು ಸರ್ಕಾರದಿಂದ ಮಾನ್ಯತೆ ಪಡೆದ ಯಾವುದೇ ಒಂದು ಸ್ಕೂಲ್ಗಳಲ್ಲಿ ನೀವು ಕಲಿತಾ ಇದ್ರೆ ನೀವು ಈ ಒಂದು ಅಪ್ಲಿಕೇಶನ್ ನೀವು ಅಪ್ಲೈ ಮಾಡ್ಕೋಬೋದು. ಮತ್ತು ನಿಮಗೆ ಸ್ಕಾಲರ್ಶಿಪ್ ಕೂಡ ಬರುತ್ತೆ. ಮತ್ತು ಸರ್ಕಾರ ಮತ್ತು ಸರ್ ಇಲ್ಲಿ ನೋಡ್ಬೋದು ಸರ್ಕಾರದ ಅನುದಾನಿತ ವಿದ್ಯಾರ್ಥಿ ನಿಲಯಗಳಲ್ಲಿ ವಸತಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನ ಪಡೆಯಲು ಅರ್ಹರುದಲ್ಲ. ಅಂದರೆ ನೀವೇನಾದರೂ ಸರ್ಕಾರದಿಂದ ಏನಾದರೂ ನೀವು ಸರ್ಕಾರ ಸ್ಕೂಲ್ಗಳಲ್ಲಿ ಅಥವಾ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ನೀವು ಇದ್ದುಕೊಂಡು ನೀವು ವಿದ್ಯಾಭ್ಯಾಸ ಮಾಡ್ತಿದ್ದರೆ ಆ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಬರೋದಿಲ್ಲ ಫ್ರೆಂಡ್ಸ್. ಅಂದರೆ ಆಲ್ರೆಡಿ ನೀವು ಇದು ಸರ್ಕಾರದಿಂದ ನೀವು ಅನುದಾನಿತ ನೀವು ತೊಗೊಂಡಿರ್ತೀರ, ಅಂದರೆ ಹಾಸ್ಟೆಲಲ್ಲಿ ಇರ್ತೀರ ಫ್ರೆಂಡ್ಸ್, ಅದಕ್ಕೋಸ್ಕರನೇ ಈ ಒಂದು ಸ್ಕಾಲರ್ಶಿಪ್ ಬರೋದಿಲ್ಲ. ಮತ್ತು ಹಿಂದಿನ ತರಗತಿಯಲ್ಲಿ ಶೇಕಡ 75ಕ್ಕಿಂತ ಹೆಚ್ಚು ಹಾಜರಾತಿ ಹೊಂದಿರುವವರು ಮಾತ್ರ ಅರ್ಹರು. ಅಂದರೆ ನೀವು ಈ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನೀವು ಕಂಪಲ್ಸರಿಯಾಗಿ 75% ನಿಮಗೆ ಅಟೆಂಡೆನ್ಸ್ ಇರಬೇಕಾಗತ್ತೆ ಹಿಂದಿನ ತರಗತಿಯಲ್ಲಿ, ಆವಾಗ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಮತ್ತು ಹಿಂದಿನ ತರಗತಿಯಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನ ಪಡೆಯಲು ಅರ್ಹರುವುದಿಲ್ಲ. ಅಂದರೆ ಹಿಂದಿನ ತರಗತಿಯಲ್ಲಿ ಅಂದರೆ ಫೇಲ್ ಆಗಿದರೆ ಆವಾಗ ಈ ಒಂದು ಸ್ಕಾಲರ್ಶಿಪ್ ಬರೋದಿಲ್ಲ ಫ್ರೆಂಡ್ಸ್. ಮತ್ತು ಆಯ್ಕೆ ವಿಧಾನ ಬಂದ್ಬಿಟ್ಟು ಮೊದಲನೇ ಆದ್ಯತೆ ಎಲ್ಲ ಅರ್ಹ ನವೀಕರಣ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮಂಜೂರು ಮಾಡುವುದು. ಅಂದರೆ ಯಾರೆಲ್ಲ ರಿನೂವಲ್ ಮಾಡಿದ್ರಲ್ಲ ಆ ಒಂದು ವಿದ್ಯಾರ್ಥಿಗಳಿಗೆ ಮೊದಲು ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಅದಾದಮೇಲೆ ಉಳಿದಂತೆ ಎರಡನೇ ಆದ್ಯತೆ ಬಂದ್ಬಿಟ್ಟು ಹಿಂದುಳಿದ ವರ್ಗಗಳು ಪ್ರವರ್ಗ 1 ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ವೇತನ ಬರುತ್ತೆ ಫ್ರೆಂಡ್ಸ್, ವಿದ್ಯಾರ್ಥಿ ವೇತನ ಬರುತ್ತೆ, ಸ್ಕಾಲರ್ಶಿಪ್ ಬರುತ್ತೆ. ಅದಾದಮೇಲೆ 3ನೇ ಆದ್ಯತೆ ಬಂದ್ಬಿಟ್ಟು ಉಳಿದ ಮೊತ್ತವನ್ನು ಅರ್ಹ ಇರುವ 2A, 3A, 3B ವಿದ್ಯಾರ್ಥಿಗಳಿಗೆ ಅವರ ಒಂದು ಏನು ಆದಾಯ ಇರುತ್ತೆ ಮತ್ತು ಏನು ಅರ್ಹತೆ ಇರುತ್ತೆ ಆವಾಗ ಅದನ್ನು ಒಂದು ಪರಿಶೀಲನೆ ಮಾಡಿಬಿಟ್ಟು ಅವರಿಗೆ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ನ ಹಾಕ್ತಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಅದು ಕೊಟ್ಟಿದ್ದಾರೆ. ಇಲ್ಲಿ ಪ್ರವರ್ಗ 2A ವಿದ್ಯಾರ್ಥಿಗಳಿಗೆ ಶೇಕಡ 61% ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಕೊಡ್ತಾರೆ. ಮತ್ತು 3A ವಿದ್ಯಾರ್ಥಿಗಳಿಗೆ ಶೇಕಡ 17% ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಮತ್ತು 3B ವರೆಗೆ ಇಲ್ಲಿ ನೋಡ್ಬೋದು ಶೇಕಡ 21% ನಿಮಗೆ ವಿದ್ಯಾರ್ಥಿ ವೇತನ ಕೊಡ್ತಾರೆ ಫ್ರೆಂಡ್ಸ್. ಮತ್ತು
ಇತರೆ ಹಿಂದುಳಿದ ವರ್ಗಗಳಿಗೆ ಶೇಕಡ ಒಂದರಷ್ಟು ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಕೊಡ್ತಾರೆ. ಶೇಕಡ ಬಂದ್ಬಿಟ್ಟು 100% ನಿಮಗೆ 2A 3A 3B ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಅನ್ವಯ ಆಗುತ್ತೆ ಫ್ರೆಂಡ್ಸ್. ಮತ್ತು ಈ ಒಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಹೇಳ್ತೀನಿ. ಈ ಒಂದು ಮಾಹಿತಿ ನಿಮಗೆಲ್ಲರಿಗೂ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಮ್ಮೊಂದು ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ಪ್ರತಿಯೊಂದು ಮಾಹಿತಿ ನಿಮಗೆ ಅಪ್ಡೇಟ್ ಆಗಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಈ ಒಂದು ಅಪ್ಲಿಕೇಶನ್ ನಿಮಗೆ ಡೆಮೋ ಮೂಲಕ ನಿಮಗೆ ತೋರಿಸ್ಬೇಕಪ್ಪ ಅಂತಂದರೆ ಈ ಒಂದು ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಧನ್ಯವಾದಗಳು.